ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ವೀಕ್ಷಕರೇ, ನಾಳೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬರ್ತಡೇ. ನಾನು ಇವತ್ತೇ ಅವರ ಮನೆ ಹತ್ರ ಬಂದಿದ್ದೀನಿ. ಬನ್ನಿ, ಬರ್ತಡೇಗೆ ಸೆಲೆಬ್ರೇಷನ್ ಯಾವ ಥರ ಮಾಡ್ತಾರೆ, ಸಿದ್ಧತೆಗಳನ್ನ ಯಾವ ಥರ ಮಾಡ್ಕೊತಾ ಇದ್ದಾರೆ ಅಂತ ತೋರಿಸ್ತಾ ಹೋಗ್ತೇನೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ. ಸೊ ಇಲ್ಲಿಂದ ಜನ ಬಂದು, ಇನ್ನೂ ತುಂಬ ಉದ್ದ ಇದೆ, ನಾನು ನಿಮ್ಗೆ ಅದನ್ನ ಆಮೇಲೆ ತೋರಿಸ್ತೀನಿ. ಬಟ್ ಇಲ್ಲಿಂದ ಬಂದು ಸೊ ಇಲ್ಲಿ ದರ್ಶನ್ ಸರ್ ನಿಂತ್ಕೊಂತಾರೆ. ಸೊ ಅಲ್ಲಿ ನಿಂತ್ಕೊಂಡ ಮೇಲೆ ಇಲ್ಲಿ ಬಂದು ಅಭಿಮಾನಿಗಳು ಬಂದು ಅವ್ರಿಗೆ ವಿಶ್ ಮಾಡಿ ಅವ್ರಿಗೆ ಹೇಳಿ ಮತ್ತೆ ಈ ಕಡೆಯಿಂದ ಎಕ್ಸಿಟ್ ಹಾಕ್ತಾರೆ. ಎಕ್ಸಿಟ್ ಉಂಟು, ನೋಡ್ತಿರ್ಬೋದು ನೀವು. ಇಲ್ಲಿ ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಬರ್ತಡೇಗಿನ್ನ ಸಿದ್ಧತೆಗಳನ್ನ ಮಾಡ್ಕೊತ ಇದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬರ್ತ್ಡೇನ ಸಂಭ್ರಮ ಮಾಡೋಕ್ಕೆ ಬಂದಂತಹ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಬನ್ನಿ, ಯಾವ ಥರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಊಟಕ್ಕೂ ಕೂಡ ಬ್ಯಾರಿಕೇಡ್ ಹಾಕಿದ್ದಾರೆ. ಸೊ ಬನ್ನಿ, ಇದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ನೋಡ್ತಿರ್ಬೋದು ಅಭಿಮಾನಿಗೆ ಬಂದಂಥ ಅಭಿಮಾನಿಗಳಿಗೆ ಆಲ್ರೆಡಿ ಸಿದ್ಧತೆ ಏನು, ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ವಾಟ್ರ್ ಬಾಟಲ್ಸ್ ಇರ್ಬೋದು, ಅಡುಗೆ ಬೇಕಾದಂಥ ಪ್ರತಿಯೊಂದು ಏನು ವ್ಯವಸ್ಥೆ ಎಲ್ಲದನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬಂದಂಥ ಅಭಿಮಾನಿಗಳಿಗೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ, ಅಂದರೆ ಇಲ್ಲಿ ಬೆಫೆ ಸಿಸ್ಟಮ್ ಇರುತ್ತೆ. ಸೊ ಇಲ್ಲಿ ಬ್ಯಾರಿಕೇಡ್ ಇದೆಯಲ್ಲ, ಇಲ್ಲಿಂದ ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿ ಬಂದು ಇಲ್ಲಿ ಬ್ಯಾರಿಕೇಡಿಂದ ಬಂದು ಇಲ್ಲಿ ಬೆಫೆ ಸಿಸ್ಟಮ್ ಇರುತ್ತೆ. ಬೆಫೆ ಸಿಸ್ಟಮಲ್ಲಿ ತೊಗೊಂಡು ಅದು ಬೆಫೆ ಇದು ಬ್ಯಾರಿಕೇಡಿಂದ ಬರಬೇಕು. ಅವರು ಬಂದು ಇಲ್ಲಿ ತೊಗೊಂಡು ಎಕ್ಸಿಟ್ ಆಗಿ ಸೊ ಈ ಗ್ರೌಂಡಲ್ಲಿ ಹೋಗಿ ಅವರು ಒಂದು ಊಟವನ್ನು ಮಾಡಬೇಕು. ಇಲ್ಲಿಂದ ಇದು ಎಕ್ಸಿಟ್ ಇರುತ್ತೆ ಅವರಿಗೆ. ಸರ್, ವರ್ಷದಿಂದ ವರ್ಷಕ್ಕೆ ದರ್ಶನ್ ಸರ್ಗೆ ಅಭಿಮಾನಿಗಳು ಹೆಚ್ಚಾಗ್ತಾನೆ ಇದ್ದಾರೆ. ಸೊ ಈ ವರ್ಷ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿದೆ, ಯಾವ ಥರ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ, ಎಷ್ಟು ಅಂದಾಜು ಎಷ್ಟು ಜನ ಬರ್ಬೋದು ಅಂತ ಹೇಳ್ತೀರಾ ಸರ್? ಮೇಡಮ್, ನಮ್ಗೆ ಇಷ್ಟೇ ಜನ ಬರ್ತಾರೆ ಅಂತ ಲೆಕ್ಕಾಚಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಥರ ಈ ಸತಿ ಕಾಟೇರ ಸಕ್ಸಸ್ಸು ತುಂಬ ಆಲ್ ಓವರ್ ವರ್ಲ್ಡಲ್ಲಿ ಎಫೆಕ್ಟ್ ಆಗಿದೆ. ಬಟ್ ಕರ್ನಾಟಕದಲ್ಲಿ ಎಲ್ಲ ಮೂಲೆ ಮೂಲೆಗಳಿಂದ ಬರೋ ಸಾಧ್ಯತೆಗಳಿದೆ.
ಸೊ ಎಷ್ಟು ಏನು ಅಂತ ಅಂದಾಜಿಲ್ಲ. ನಾವಂತೂ ಎಷ್ಟು ಜನ ಬಂದರೂ ಅಡುಗೆ ಮಾಡ್ಸೋಕ್ಕೆ ರೆಡಿ ಇದ್ವಿ, ಎಲ್ಲ ಸಾಮಾನು ಎಲ್ಲ ಸಿದ್ಧತೆಗಳು ರೆಡಿ ಇದೆ. ಅಂದ್ರೆ ಇವಾಗ ದರ್ಶನ್ ಸರ್ ಯಾವ ಟೈಮಿಂಗ್ಸ್ ಇಂದ ಯಾವ ಟೈಮಿಂಗ್ ಸಿಗ್ಬೋದು ಸರ್? ಅಂದ್ರೆ ಇವಾಗ ಇವತ್ತು ಸಾಯಂಕಾಲ ಇಂದಾನೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಸೊ ಅವ್ರು ಯಾವ ಟೈಮಿಗೆ ಇಲ್ಲಿ ಅವೈಲೇಬಲ್ ಇರ್ತಾರೆ, ನಾಳೆ ಯಾವ ಟೈಮಿಗೆ ಇಲ್ಲಿ ಇರ್ತಾರೆ? ಇವತ್ತು ಈವ್ನಿಂಗ್ ಬರ್ತಾರೆ, ಈವ್ನಿಂಗ್ ಒಂದು 11:30 ಹಂಗಿರ್ತಾರೆ ಇಲ್ಲಿ. ಅಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿ ತನಕ ಅಭಿಮಾನಿಗಳು ಇರ್ತಾರೆ, ಅಲ್ಲಿ ತನಕ ಮಾತಾಡಿಸ್ತಾರೆ ನೈಟು. ತಿರ್ಗಾ ಬೆಳಗ್ಗೆ ಒಂದು 8:30 ಹಂಗೆ ರೆಡಿ ಇರ್ತೀವಿ. ಒಂದು ದೇವಸ್ಥಾನ ಪೂಜೆನ ಮುಗಿಸ್ಕೊಬಂದು ಸೀದಾ ಇಲ್ಲಿ ಅಭಿಮಾನಿಗಳ ಜೊತೆ ಇರ್ತಾರೆ. ಸಂಜೆ ಒಂದು 4 ಗಂಟೆಗೆ ಕ್ಲೋಸ್ ಮಾಡ್ತೀವಿ, 4 ಗಂಟೆಗೆ ಬೇರೆ ಕಡೆ ಎಲ್ಲ ಹೋಗ್ಬೇಕು. ಅಂದ್ರೆ ಇಷ್ಟು ಪ್ರತಿ ಅಂದ್ರೆ ಈ ಹಿಂದೆ ವರ್ಷಗಳಲ್ಲಿ ಯಾವ ತರ ಸೆಲೆಬ್ರೇಷನ್ ಇತ್ತು ಇಲ್ಲಿ, ಸೊ ಯಾವ ತರ ಕಂಟ್ರೋಲ್ ಮಾಡ್ತಾ ಇದ್ರಿ, ಸೊ ಈ ವರ್ಷ ಯಾವ ತರ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಅಂತ? ಇಷ್ಟು ವರ್ಷ ಸೆಲೆಬ್ರೇಷನ್ನು ನೀವೇ ನೋಡ್ತಿದ್ರಿ ಬಂದು. ಈ ಸತಿ ತುಂಬ ಜೋರಾಗಿರುತ್ತೆ, ಜೋರಾಗಿ ಮಾಡ್ಕೊಂಡಿದ್ದೀವಿ ಸಿದ್ಧತೆಗಳು. ಒಂದು 15 ದಿವಸದಿಂದ ಎಲ್ಲ ಸಿದ್ಧತೆಗಳು ಮಾಡ್ತಾಯಿದ್ದೀವಿ ನಾವೇ. ಈ ಸತಿ ಒಂದು 200 ಜನ ಬೌನ್ಸರ್ಸು, ನಮ್ಮ ಹುಡುಗರು ಒಂದು 200-300 ಜನ ವಾಲಂಟಿಯರ್ಸ್ ಇರ್ತಾರೆ, ಪೊಲೀಸ್ ಸಿಬ್ಬಂದಿ ಒಂದು 300 ಜನ ಇರ್ತಾರೆ, ಸೊ ಒಂದು 700-800 ಜನ ಅದಕ್ಕೆ ಅಂತಲೇ ಇರ್ತಾರೆ. ಯಾಕಂದ್ರೆ ನಾವು ಕೇಳ್ಪಟ್ಟಂಗೆ ಕಾಟೇರ ಮೂವಿ ಸಕ್ಸಸ್ ಇರ್ಬೋದು, ದರ್ಶನ್ ಸರ್ಗೆ ಅಭಿಮಾನಿಗಳು ಜಾಸ್ತಿನೇ ಇದ್ದಾರೆ, ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅಂದಾಜು 50-70 ಜನ ಬರ್ಬೋದು ಅಂತ ಒಂದು ಅಂದಾಜಿದೆ, ಸೊ ನಿಮ್ಮ ಪ್ರಕಾರ ಏನು? ನಾವು ನೀವು ಹೇಳಿದ ಲೆಕ್ಕಾಚಾರದಲ್ಲೇ ಆ ಲೆಕ್ಕಾಚಾರದಲ್ಲೇ ಅಡುಗೆ ಮಾಡಿಸಿದ್ದೀವಿ. ಒಂದು ನೀವೇನು ಹೇಳಿದ್ರಿ ಆ ಲೆಕ್ಕಾಚಾರಕ್ಕೆ ಅಡುಗೆ ಮಾಡಿಸಿದ್ದೀವಿ. ಎಲ್ಲರಿಗೂ ಬಂದವರೆಲ್ಲ ಊಟ ಮಾಡ್ಕೊಂಡು ಹೋಗಬೇಕು, ಅವ್ರಿಗೆ ನೀರಿನ ವ್ಯವಸ್ಥೆ, ಮಜ್ಜಿಗೆ, ಪಾನಕದ ವ್ಯವಸ್ಥೆಯಿಂದ ಹಿಡಿದು ಅಲ್ಲಿ ಅಲ್ಲಿ ಫೀಲ್ಡಲ್ಲಿ ನೀವು ನೋಡ್ಬೋದು, ಹೋಗಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ ಪೆಂಡಲ್ ಹಾಕ್ಸಿದ್ವಿ ಇಡೀ ಫೀಲ್ಡ್ಗೆ, ಅಲ್ಲೇ ಊಟ. 1,000 ಜನ ಬಂದರೂ ಅಲ್ಲಿ ಸಿದ್ಧತೆ ರೆಡಿ ಮಾಡಿ ಇಟ್ಟಿದ್ವಿ. ದರ್ಶನ್ ಸರ್ದು ನಾಳೆ ಬರ್ತ್ಡೇ ಇರೋದು, ಸೆಲೆಬ್ರೇಷನ್ ನೈಟ್ 11:30 ಸ್ಟಾರ್ಟ್ ಆಗುತ್ತೆ, ಬಟ್ ನೀವು ಇವಾಗಲೇ ಕಾಯ್ಕೊಂಡು ಕೂತ್ಕೊಂಡಿದ್ದೀರಾ? ಬಾಸ್ ನೋಡೋಕ್ಕಂತ ಬಂದಿರೋದು ಮೇಡಮ್, ತುಂಬ ದೂರದಿಂದ ಬಂದಿದ್ದು. ಫಸ್ಟು ಬಾಸ್ ನೋಡ್ಬೇಕು, ಆಮೇಲೆ ನಾವೆಲ್ಲ ಹೇಳ್ತೀವಿ. ಇನ್ನೂ ತುಂಬ ಜನ ಬರ್ತಾರೆ, ಇನ್ನೂ ನಾಳೆ ನೋಡ್ಬೇಕು ಕ್ರೌಡು. ಇವತ್ತೇನು ಇಲ್ಲ, ಇನ್ನೂ ನಾಳೆ ನೋಡಬೇಕು. ಇನ್ನೂ ಎಲ್ಲ ಸಿದ್ಧತೆ ನಡೀತಾ ಇದೆ, ಬಾಸ್ ಆಚೆ ಬಂದಮೇಲೆ ಇನ್ನೂ ನಾಳೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ತುಂಬ ದೂರದಿಂದನೂ ಬರ್ತಾ ಇದ್ದಾರೆ ಬಾಸ್ ಬರ್ಡೇಗೋಸ್ಕರ. ನಾವು ಬಾಸ್ ಬರ್ಡೇಗೋಸ್ಕರನೇ ಕಾಯ್ತಾ ಇದ್ದೀವಿ. ಇನ್ನು ತುಂಬ ನೋಡ್ಬೇಕು ಇನ್ನು ನಾಳೆ. ಇನ್ನು ಏನು ಅದೇ ಸೆಲೆಬ್ರೇಷನ್ ಇರೋದು ನೈಟಿಂದ ಅಲ್ವಾ, ನೀವು ಬೆಳಗ್ಗೆ ಕರ್ಕೊಂಡು? ನಾವು ಕಾಯ್ತಾ ಇದ್ದೀವಿ ಮೇಡಮ್, ಬಾಸ್ಗೋಸ್ಕರ. ಅವ್ರು ನೋಡಕ್ಕಂತಾನೆ ಬಂದಿರೋದು, ನಾವು ಇರೋದೇ ಅವ್ರಿಗೋಸ್ಕರ, ಅವರು ನಮಗೋಸ್ಕರ. ದೂರದಿಂದ ಬರ್ತೀವಲ್ಲ, ನೈಟ್ ಬರ್ತೀವಲ್ಲ. ನಮ್ದು ಹೊಸಪೇಟೆಯಿಂದ ಬಂದಿರೋದು. ನಾವು ಉತ್ತರ ಕರ್ನಾಟಕದಿಂದ ಬಂದಿರೋದು, ಉತ್ತರ ಕರ್ನಾಟಕ 600 ಕಿಲೋಮೀಟರ್ ಇಂದ ಬಂದಿದ್ದು. ಬಟ್ ನಾವು ಬೆಂಗಳೂರಲ್ಲಿ ಇರೋದು, ಬರ್ತಾ ಇರ್ತೀವಿ ವಾರ ವಾರ ಎಲ್ಲ. ನಾವು ಸಂಘದ ಕಡೆಯಿಂದ ಇರೋರು, ನೋಡ್ಬೇಕಂತ ಬಾಸ್ ತುಂಬ ಕುತೂಹಲದಿಂದ ಡ್ಯೂಟಿ ಎಲ್ಲ ಲೀವ್ ಹಾಕಿ ಬಂದಿದ್ದು. ಇವತ್ತು ಲೀವ್ ನಮ್ಗೆ, 2 ದಿನಾನು ಬಾಸ್ ಬರ್ಡೇ. ಬಾಸ್ ನೋಡ್ಬೇಕು, ನಾವು ಬಾಸ್ ಕ್ರೇಜ್ ನೋಡ್ಬೇಕಂತ ಬಂದಿರೋದು ಇಲ್ಲಿಗೆ. ಬೀಟ್ಲೆಸ್ ಕರ್ನಾಟಕ.